स्पून जीरिगे हाकोंडु अदन्न मिक्स माड्कोंडिबेकु अदन्न सैडिगे इट्टु ओंदु पात्रेयल्लि दोड्ड पात्रेयल्लि ओंदु 4-5 स्पून एण्णे अदाद्मेले अदक्के ಇನ್ನು ಜಾಸ್ತಿ ಹಾಕೊಂಡು ನಡೀತೈತಿ ಒಂದು 5-6 ಸ್ಪೂನು ನಿಮ್ಮ ಕ್ವಾಂಟಿಟಿ ತಕ್ಕಂಗೆ ಹಾಕೋಬಹುದು ಅದಕ್ಕೆ ನಾವು ಇವಾಗ ಸ್ವಲ್ಪ ಇಂಗು ಹಾಕೋಣ ಸೊ ಇಂಗು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿನೇ ಹಾಕೊಳ್ಳಿ ಯಾಕಂತಂದ್ರೆ ಕಡಲೆ ಪುಡಿ ಇಂಗು ಇದ್ರೇ ಅದು ಟೇಸ್ಟು ಸೊ ಇಂಗು ಹಾಕೊಂಡು ಅದನ್ನು ಸ್ವಲ್ಪ ಕೈ ಆಡಿಸಲ್ಲ ಆದಮೇಲೆ ನಾವೇನು ಮಿಕ್ಸಿ ಮಾಡಿ ಇಟ್ಕೊಂಡಿದ್ದು ಜೀರಿಗೆ ಇದೆಯಲ್ಲ ಆ ಜೀರಿಗೆ ಪೌಡರ್ ಹಾಕಬೇಕು ಆ ಜೀರಿಗೆ ಪೌಡರ್ ಹಾಕಿ ನೀವು ಅದನ್ನು ನೀಟಾಗಿ ಕಲಸ್ಕೋಬೇಕು ಯಾಕಂತಂದ್ರೆ ಮತ್ತೆ ಅದು ಗಂಟು ಗಂಟು ಹಾಗೆ ಇರುತ್ತೆ ಸೊ ಅದನ್ನು ಎಣ್ಣೆ ಜೊತೆ ಮಿಕ್ಸ್ ಮಾಡ್ಕೊಂಡು ಅದನ್ನು ನಾವು 1-2 ನಿಮಿಷ ಕಲಸಲ್ಲ ಆದಮೇಲೆ ಕೊಬ್ಬರಿ ನಾವು ತುರಿದು ಇಟ್ಕೊಂಡಿದ್ವಿ ಆಮೇಲೆ ಅದಾದಮೇಲೆ ನಾವು ಅದನ್ನು ಮಿಕ್ಸಿ ಕೂಡ ಹಾಕೊಂತಿದ್ವಿ ಯಾಕಂತಂದ್ರೆ ನಾವು ತುರಿದಿದ್ದು ಕೊಬ್ಬರಿ ಜಾಸ್ತಿ ಸಣ್ಣ ಇರೋದಿಲ್ಲ ಸೊ ಅದಕ್ಕೆ ಒಂದ್ಸತಿ ಮಿಕ್ಸಿಗೆ ಹಾಕಿದ್ರೆ ಬಹಳ ಸಣ್ಣ ಕರೆಕ್ಟಾಗಿ ಆಗುತ್ತೆ ನಾವು ಇಲ್ಲಿ ಒಂದು 3-4 ಬಟ್ಲು ತಗೊಂಡಿದ್ದೀವಿ ನಿಮ್ಗೆ ಎಷ್ಟು ಕ್ವಾಂಟಿಟಿ ಬೇಕು ಅಷ್ಟು ಕ್ವಾಂಟಿಟಿ ತಗೊಳ್ರಿ ಅದಾದಮೇಲೆ ನಾವೀಗ ಅದನ್ನು ಮಿಕ್ಸಿ ಮಾಡಿಕೊಂಡು ಈ ಥರ ಬರುತ್ತೆ ಇದನ್ನು ನಾವು ಅದು ನಾವೇನು ಮಾಡಿಟ್ಟಿದ್ವಲ್ಲ ಜೀರಿಗೆದು ಅದಕ್ಕೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ಫಸ್ಟು ಇವಾಗ ನಾವು ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ನೀಟಾಗಿ ಇದಕ್ಕೆ ನೀವು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಯಾಕಂತಂದ್ರೆ ಇದು ನೀಟಾಗಿ ಜೀರಿಗೆ ಜೊತೆ ಕಲಿಬೇಕು ಸೊ ಮಿಕ್ಸ್ ಎಲ್ಲ ಆದಮೇಲೆ ನಾವು ಇದನ್ನು ಪುಟಾಣಿ ಸ್ವಲ್ಪ ಒಳಗೆ ತೊಗೊಂಡು ಅದಕ್ಕೆ ಸ್ವಲ್ಪ ಖಾರ ಹಾಕೋಬೇಕು ಯಾಕಂತಂದ್ರೆ ಪುಟಾಣಿ ಚೆನ್ನಾಗಿರುತ್ತೆ ಟೇಸ್ಟಿಗೆ ಸೊ ಸ್ವಲ್ಪ ಪುಟಾಣಿ ಮತ್ತು ಖಾರ ಇದು ಒಣಮೆಣಸಿಕಾಯಿ ಸ್ವಲ್ಪ ಎಷ್ಟು ಬೇಕಷ್ಟು ತಕ್ಕಷ್ಟು ಒಣಮೆಣಸಿಕಾಯಿ ಹಾಕ್ಕೊಂಡು ಪುಟಾಣಿ ಎಷ್ಟು ಬೇಕಷ್ಟು ಹಾಕ್ಕೊಂಡು ನೀವು ಇದನ್ನು ಮಿಕ್ಸಿ ಮಾಡಬೇಕು ಈಗ ಮಿಕ್ಸಿ ಮಾಡಿದ್ಮೇಲೆ ಈ ಥರ ಇರುತ್ತೆ ಸೊ ಅದಾದಮೇಲೆ ನಾವು ಇದಕ್ಕೆ ಇದನ್ನು ನಾವು ಕೊಬ್ಬರಿ ಮಿಕ್ಸರ್ ಜೊತೆ ಆ್ಯಡ್ ಮಾಡ್ಕೋಬೇಕು ಯಾಕಂತಂದರೆ ನಾವು ಡೈರೆಕ್ಟ್ ಈ ಕೊಬ್ಬರಿಗೆ ಆ್ಯಡ್ ಮಾಡಿದರೆ ಚೆನ್ನಾಗಿರೋದಿಲ್ಲ ಪುಟಾಣಿದ ಹಿಟ್ಟು ಸೊ ಅದನ್ನು ಇದನ್ನು ಏನು ಮಾಡಿರ್ತೀವಿ ಅವೆರಡೂ ಇದಕ್ಕೆ ಕಲಿಸ್ಬೇಕು ಇವಾಗ ಅದಕ್ಕಿಂತ ಮುಂಚೆ ಸ್ವಲ್ಪ ಉಪ್ಪಾಕಿ ಕಲಸ್ಕೊಂಡ್ಬಿಡ್ಬೇಕು ಆಮೇಲೆ ಉಪ್ಪು ಸೇರೋದಿಲ್ಲ ಸೊ 1-2 ಸ್ಪೂನಷ್ಟು ಉಪ್ಪು ತೊಗೊತಿದ್ವಿ ಯಾಕಂದರೆ ನಮ್ಮ ಕ್ವಾಂಟಿಟಿ ಜಾಸ್ತಿ ಇದೆ ಇದು ಅದಕ್ಕೆ ನಿಮ್ಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಇವಿಷ್ಟು ನಾವೇನು ಮಿಕ್ಸಿ ಮಾಡಿಟ್ಟಿದ್ವಲ್ಲ ಖಾರ ಮತ್ತು ಪುಟಾಣಿ ಅದಿಷ್ಟು ಹಾಕಿ ಒಂದು ಸೌಟ್ ಒಂಥರ ಹಿಂಗೆ ಈ ಥರ ಕಲಸಿದ್ರೆ ಆಯಿತು ರೆಡಿ ಸೊ ಇದನ್ನು ಕಲಸೋಕ್ಕೆ ನೀವೇನು ಗ್ಯಾಸ್ ಆನ್ ಮಾಡೋದು ಬೇಕಾಗಿಲ್ಲ ಸೊ ಕೆಳಗೆ ಆರಾಮಾಗಿ ಕಲಿಸ್ಬೋದು ಸೊ ಕಲಸಲ್ಲ ಆದಮೇಲೆ ಉಪಕಾರ ನೋಡಿರಿ ತಿನ್ನಿರಿ ಮಜಾ ಮಾಡಿರಿ ಸೊ ಐ ಫೀಲ್ ನಿಮಗೆ ಈ ವಿಡಿಯೋ ಈಸಿ ಮತ್ತು ಸಖತ್ತಾಗಿರುತ್ತಲ್ಲ ಈಸಿ ಮಾಡ್ಬೋದಲ್ಲ ಅದ್ರ ಸಂಬಂಧ ಜಲ್ದಿ ಮಾಡಿ ಹೇಳಿ ಸೊ ವಿಲ್ ಮೀಟ್ ಇನ್ ದ ನೆಕ್ಸ್ಟ್ ವಿಡಿಯೋ ಬಾಯ್.